ಹಾಯ್ ಗೆಳೆಯರೆ ನಮಸ್ತೆ ನಾನು ನಿಮ್ಮ ಸತೀಶ್ ಕುಮಾರ್ ಗೆಳೆಯರೆ ಕೆಲವೊಂದಿಷ್ಟು ದಿನಗಳ ಹಿಂದೆ ನಾನು ಕಂಫರ್ಟ್ ಝೋನ್ನಿಂದ ಹೊರಬನ್ನಿ ಅಂತೇಳಿ ಒಂದು ವಿಡಿಯೋವನ್ನು ಮಾಡಿದ್ದೆ ಆ ವಿಡಿಯೋದಲ್ಲಿ ನಾನು ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕೆಂದರೆ ರಿಸ್ಕ್ಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದೆ ಸೊ ಈ ವಿಡಿಯೋ ಬಹಳಷ್ಟು ಜನರಿಗೆ ತುಂಬಾ ಇಷ್ಟ ಆಗಿದೆ ಐವತ್ತು ಸಾವಿರಕ್ಕಿಂತಲೂ ಅಧಿಕ ಜನ ಈ ವಿಡಿಯೋವನ್ನು ನೋಡಿದ್ದಾರೆ ತಮ್ಮ ಫ್ರೆಂಡ್ಸ್ಗಳೊಂದಿಗೆ ಫ್ಯಾಮಿಲಿ ಮೆಂಬರ್ಸ್ಗಳೊಂದಿಗೆ ಶೇರ್ ಮಾಡಿದ್ದಾರೆ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ನನ್ನನ್ನು ಫಾಲೋ ಮಾಡಿ ನನಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ ಸೊ ಅದರ ಜೊತೆಗೆ ಅವರು ನನಗೆ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ ಅದೇನಪ್ಪ ಅಂತಂದರೆ ಸರ್ ಎಲ್ಲ ಓಕೆ ನನಗೂ ಕೂಡ ನನ್ನ ಲೈಫಲ್ಲಿ ಸಕ್ಸಸ್ಫುಲ್ ಆಗುವ ಆಸೆ ಇದೆ ಆದರೆ ರಿಸ್ಕ್ಗಳನ್ನು ತೆಗೆದುಕೊಳ್ಳೋದು ಹೇಗೆ ಕ್ಯಾಲ್ಕ್ಯುಲೇಟೆಡ್ ಆಗಿರುವ ರಿಸ್ಕ್ಗಳನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳಿದ್ದೀರಾ ಆದರೆ ರಿಸ್ಕ್ಗಳನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳಿಲ್ಲ ಅನ್ನೋದು ಬಹಳಷ್ಟು ಜನರ ಕಂಪ್ಲೇಂಟ್ ಆಗಿದೆ ಅದಕ್ಕಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿಸ್ಕ್ಗಳನ್ನು ತೆಗೆದುಕೊಳ್ಳುವುದು ಹೇಗೆ ಎಂಬುದನ್ನು ಇರುವೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಲೆಟ್ಸ್ ಬಿಗಿನ್ ಸ್ಟೆಪ್ ನಂಬರ್ ಒನ್ ಥಿಂಕ್ ಅಬೌಟ್ ಬೆಸ್ಟ್ ಕೇಸ್ ಆ್ಯಂಡ್ ವರ್ಸ್ಟ್ ಕೇಸ್ ಗೆಳೆಯರೆ ನೀವು ಯಾವುದೋ ಒಂದು ಕಾರಣಕ್ಕಾಗಿ ರಿಸ್ಕನ್ನು ಅನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಬೆಸ್ಟ್ ಕೇಸ್ ಬಗ್ಗೆ ಮತ್ತು ವರ್ಸ್ಟ್ ಕೇಸ್ ಬಗ್ಗೆ ಸರಿಯಾಗಿ ಥಿಂಕ್ ಮಾಡಿ ಚಿಂತೆ ಮಾಡಬೇಡಿ ಚಿಂತನೆಯನ್ನು ಮಾಡಿ ಚಿಂತೆ ಮಾಡಬೇಡಿ ಚಿಂತನೆಯನ್ನು ಮಾಡಿ ವರ್ಸ್ಟ್ ಕೇಸ್ ಏನಾಗುತ್ತೆ ಈ ಡಿಸಿಜನನ್ನು ತೆಗೆದುಕೊಂಡ್ರೆ ಮತ್ತು ಇದೇ ಡಿಸಿಷನನ್ನು ತೆಗೆದುಕೊಂಡ್ರೆ ಬೆಸ್ಟ್ ಕೇಸ್ ಏನಾಗುತ್ತದೆ ಹೇಳಿ ಥಿಂಕ್ ಮಾಡಿ ನೀವು ಯಾವ ಕಾರಣಕ್ಕಾಗಿ ಯಾವ ಕೆಲಸಕ್ಕಾಗಿ ರಿಸ್ಕನ್ನು ತೆಗೆದುಕೊಳ್ಳೋರಿದ್ದೀರಲ್ಲ ಸೊ ಆವಾಗ ನೀವು ಈ ಎರಡೂ ಸಂಗತಿಗಳನ್ನು ಥಿಂಕ್ ಮಾಡಿ ನಾನು ಒಂದು ಎಕ್ಸಾಂಪಲನ್ನು ಕೊಡುವೆ ನಾನು ನಮ್ಮ ರೋರಿಂಗ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಸ್ಟಾರ್ಟ್ ಮಾಡುವಾಗ ಗೋರ್ಮೆಂಟ್ ಜಾಬನ್ನು ಬಿಡಲೇಬೇಕಾದ ಒಂದು ನೆಸೆಸಿಟಿ ಇತ್ತು ಅಂದರೆ ನನಗೆ ಎರಡು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ಗಳು ಆಫರ್ ಆಗಿದ್ದವು ಆದರೆ ಎಲ್ಲರೂ ಹೇಳ್ತಾ ಇದ್ರು ನೀನು ಜಾಬನ್ನು ಎಕ್ಸೆಪ್ಟ್ ಮಾಡಿಕೊ ಅಪಾಯಿಂಟ್ಮೆಂಟ್ ಲೆಟ್ರನ್ನು ತೆಗೆದುಕೊಂಡು ಜಾಬ್ಗೆ ಹೋಗು ಆದರೆ ನನ್ನ ಇನ್ಸೈಡ್ ದಿಲ್ ಕಿ ಬಾತ್ ಹೇಳ್ತಾ ಇತ್ತಪ್ಪ ಅಂತಂದರೆ ನೀನು ಜಾಬ್ಗಾಗಿ ಮಾಡಲ್ಪಟ್ಟ ವ್ಯಕ್ತಿಯಲ್ಲ ಸೊ ನೀವು ಬಿಸ್ನೆಸ್ ಮಾಡು ಸೊ ಎಲ್ಲರೂ ಒಂದು ಕಡೆ ಇದ್ದರೂ ನಾನು ನಮ್ಮ ಬ್ರದರು ಸಿಸ್ಟರು ಒಂದು ಕಡೆ ಇದ್ವಿ ಅಂದರೆ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಅಥವಾ ಗೋರ್ಮೆಂಟ್ ಜಾಬ್ ಜೊತೆಗೆ ಹೋಗಬೇಕಾ ಅಂಥೇಳಿ ಸೊ ಆವಾಗ ನಾನು ಕಂಪ್ನಿ ಸ್ಟಾರ್ಟ್ ಮಾಡೋದ್ರಿಂದ ಆಗೋ ಪ್ಲಸ್ ಪಾಯಿಂಟ್ಗಳೇನು ಒಳ್ಳೆಯ ಅಂಶಗಳೇನು ಅಂಥೇಳಿ ಒಂದು ಕಡೆ ಲಿಸ್ಟಿಂಗನ್ನು ಮಾಡಿದೆ ಅದಾದ ನಂತರ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿ ಫೇಲ್ ಆದರೆ ಏನೇನು ಕೆಟ್ಟದ್ದಾಗುತ್ತದೆ ಅಂಥೇಳಿ ಮತ್ತೊಂದು ಕಡೆ ಲಿಸ್ಟ್ ಮಾಡಿದೆ ಸೊ ಎರಡೂ ಕಡೆ ಲಿಸ್ಟ್ ಮಾಡಿದಾಗ ನನ್ನ ಕಡೆ ಪಾಸಿಟಿವ್ ಪಾಯಿಂಟ್ಸ್ಗಳೇ ಜಾಸ್ತಿ ಅದವು ಕಂಪ್ನಿ ಸ್ಟಾರ್ಟ್ ಮಾಡಿದರೆ ಜಾಸ್ತಿ ಕೆಲಸ ಮಾಡಬೇಕಾಗುತ್ತದೆ ಸೊ ಎಫರ್ಟ್ ಹಾಕಬೇಕಾಗುತ್ತದೆ ದೇಶದ ತುಂಬೆಲ್ಲ ಓಡಾಡಬೇಕಾಗುತ್ತದೆ ಟೀಮ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತದೆ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಬೇಕಾಗುತ್ತದೆ ಸೊ ಇಷ್ಟೆಲ್ಲ ಮಾಡಿ ನಮ್ಮ ಕಂಪ್ನಿ ಸ್ಟ್ಯಾಂಡ್ ಆದಾಗ ಸೊ ನನಗೆ ರಾಜ ಮರ್ಯಾದೆ ಸಿಗುತ್ತದೆ ರಾಜನ ತರ ಇರುವ ಲೈಫ್ ಸಿಗುತ್ತದೆ ಅನ್ನೋದು ನನ್ನ ಬೆಸ್ಟ್ ಕೇಸ್ ಆಗಿತ್ತು ಸೊ ಇದೊಂಥರ ನನಗೆ ಪಾಸಿಟಿವ್ ಪಾಯಿಂಟ್ ಆಗಿತ್ತು ಅದೇ ರೀತಿ ವರ್ಸ್ಟ್ ಕೇಸ್ನಲ್ಲಿ ಒಂದು ವೇಳೆ ಕಂಪ್ನಿ ಸ್ಟಾರ್ಟ್ ಮಾಡಿ ಫೇಲ್ ಆದರೆ ಸೊ ಆವಾಗ ಜನರಲ್ಲ ನನ್ನನ್ನು ನೋಡಿ ನಗ್ತಾರೆ ಮತ್ತು ನಾನು ಪ್ರೈವೇಟಲ್ಲಿ ಜಾಬ್ ಮಾಡಬೇಕಾಗುತ್ತದೆ ಇಲ್ಲವೇ ಗೋರ್ಮೆಂಟ್ ಜಾಬ್ಗೆ ಮತ್ತೆ ರೀ ಅಪ್ಲೈ ಮಾಡಬೇಕಾಗುತ್ತದೆ ಅನ್ನೋದು ವರ್ಸ್ಟ್ ಕೇಸ್ ಆಗಿತ್ತು ಸೊ ಇಲ್ಲಿ ನನ್ನ ವಿಷಯದಲ್ಲಿ ವರ್ಸ್ಟ್ ಕೇಸ್ಗಿಂತ ಬೆಸ್ಟ್ ಕೇಸೇ ಚೆನ್ನಾಗಿತ್ತು ಏಕೆಂದರೆ ನನ್ನ ಹತ್ರ ಸ್ವಲ್ಪ ದುಡ್ಡು ಕೂಡ ಇತ್ತು ಇನ್ವೆಸ್ಟ್ ಮಾಡಲು ಮತ್ತು ನನ್ನ ಹತ್ರ ಸಪೋರ್ಟ್ ಕೂಡ ಇತ್ತು ಟ್ಯಾಲೆಂಟ್ ಕೂಡ ಇತ್ತು ಹೀಗಾಗಿ ನಾನು ಧೈರ್ಯವಾಗಿ ಬೆಸ್ಟ್ ಕೇಸ್ನ ಜೊತೆಗೆ ಹೋದೆ ಸೊ ನೀವು ಕೂಡ ಯಾವುದೇ ಒಂದು ರಿಸ್ಕನ್ನು ತೆಗೆದುಕೊಳ್ಳುವಾಗ ವರ್ಸ್ಟ್ ಕೇಸ್ ಏನಿದೆ ಏನೇನು ಕೆಟ್ಟದಾಗುತ್ತೆ ನೀವು ಈ ರಿಸ್ಕನ್ನು ತೆಗೆದುಕೊಂಡ್ರೆ ಸೊ ಅದೇ ನಿಮ್ಮ ಕೆಲಸ ಸಕ್ಸಸ್ಫುಲ್ ಆದರೆ ಏನೇನೆಲ್ಲ ಒಳ್ಳೆಯದಾಗುತ್ತದೆ ಅಂತ ಹೇಳಿ ನೋಡಿ ಸೊ ಜಾಸ್ತಿ ಒಳ್ಳೆಯದಾಗ್ತಾ ಇದ್ದರೆ ಸೊ ಆ ಟೈಮಲ್ಲಿ ನೀವು ರಿಸ್ಕನ್ನು ತೆಗೆದುಕೊಳ್ಳಿ ಸೊ ಈ ರೀತಿ ನೀವು ಕೂಡ ಬೆಸ್ಟ್ ಕೇಸ್ ಬಗ್ಗೆ ಥಿಂಕ್ ಮಾಡಿ ವರ್ಸ್ಟ್ ಕೇಸ್ ಬಗ್ಗೆ ಥಿಂಕ್ ಮಾಡಿ ಕ್ಯಾಲ್ಕುಲೇಟೆಡ್ ಆಗಿರುವ ಮ್ಯಾಚೂರ್ಡ್ ಆಗಿರುವ ರಿಸ್ಕನ್ನು ತೆಗೆದುಕೊಳ್ಳಿ ಸ್ಟೆಪ್ ನಂಬರ್ ಟು ಫುಲ್ಫಿಲ್ ಯುವರ್ ಕರೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಗೆಳೆಯರೆ ನೀವು ಯಾವುದೇ ಒಂದು ರಿಸ್ಕನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮ ಸದ್ಯದ ಜವಾಬ್ದಾರಿಗಳೇನಿರುತ್ತವೆಯಲ್ಲ ಅವುಗಳನ್ನು ಸರಿಯಾಗಿ ನಿಭಾಯಿಸಿ ಉದಾಹರಣೆಗೆ ಹೇಳಬೇಕೆಂದರೆ ನೀವೀಗ ಕಾಲೇಜ್ನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿದೆ ಇಲ್ಲವೇ ಫಿಲಮ್ ಇಂಡಸ್ಟ್ರಿಗೆ ಹೋಗೋದಿದೆ ಇಲ್ಲವೇ ಸ್ಪೋರ್ಟ್ಸಿಗೆ ಹೋಗೋದಿದೆ ಸೊ ಈ ರೀತಿ ಏನಾದರೂ ಒಂದು ನಿಮ್ಮ ಸ್ಟಡಿ ಸರ್ಕಲನ್ನು ಬಿಟ್ಟು ಬೇರೆ ಮಾಡೋದಿದೆ ಅಂತ ಅಂದ್ಕೊಳ್ಳಿ ಸೊ ನಿಮ್ಮ ಸದ್ಯದ ಜವಾಬ್ದಾರಿ ಏನು ನಿಮ್ಮ ತಂದೆ ತಾಯಿಗಳು ಲಕ್ಷಾಂತರ ಖರ್ಚು ಮಾಡಿ ನಿಮ್ಮನ್ನು ಕಾಲೇಜಿಗೆ ಸೇರಿಸ್ತಿರ್ತಾರೆ ಸೊ ಅಂದಾಗ ನೀವು ಅವರಿಗೆ ನಿರಾಸೆ ಮಾಡಬಾರ್ದು ನೀವು ನಿಮ್ಮ ಸ್ಟಡಿಯನ್ನು ಸರಿಯಾಗಿ ನಿಭಾಯಿಸುವುದರ ಜೊತೆಗೇ ನಿಮ್ಮ ಫ್ಯಾಷನನ್ನು ಫಾಲೋ ಮಾಡಬೇಕು ರಿಸ್ಕನ್ನು ತೆಗೆದುಕೊಳ್ಳಬೇಕು ಸೊ ನಾನು ರಿಸ್ಕನ್ನು ತೆಗೆದುಕೊಳ್ಳುವನಿದ್ದೇನೆ ಅಂಥೇಳಿ ಎಲ್ಲ ದುಡ್ಡನ್ನು ಮುಳುಗಿಸಿ ಎಲ್ಲರ ವಿಶ್ವಾಸವನ್ನು ಮುಳುಗಿಸಿ ಈ ರೀತಿ ಮಾರ್ಕೆಟ್ನಲ್ಲಿ ಬದನಾಮಾಗೋದಲ್ಲ ಸೊ ಬ್ರಿಲಿಯಂಟ್ ಆಗಬೇಕು ಬೆಸ್ಟ್ ಆಗಬೇಕು ಸೊ ನಿಮಗೆ ಫ್ರೆಷರ್ನಲ್ಲಿ ಕೆಲಸ ಮಾಡುವ ಅಪೆಟೈಟ್ ಬರಲೇಬೇಕು ಅದಕ್ಕಾಗಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುವುದರ ಜೊತೆಗೆ ರಿಸ್ಕನ್ನು ತೆಗೆದುಕೊಳ್ಳಬೇಕು ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಟಡಿ ಒಂದಿಗೆ ರಿಸ್ಕನ್ನು ತೆಗೆದುಕೊಳ್ಳಿ ಒಂದು ವೇಳೆ ನೀವು ಹೌಸ್ ವೈಫ್ ಆಗಿದ್ದರೆ ನಿಮ್ಮ ಮೇಲೂ ಕೂಡ ನಿಮ್ಮ ಮನೆಯ ಜವಾಬ್ದಾರಿಗಳಿರುತ್ತವೆ ನಿಮ್ಮ ಅತ್ತೆ ಮಾವನ ಜವಾಬ್ದಾರಿ ಇರಬಹುದು ಗಂಡನ ಜವಾಬ್ದಾರಿ ಇರಬಹುದು ಒಂದು ವೇಳೆ ನೀವು ಮಮ್ಮಿಯಾಗಿದ್ದರೆ ನಿಮ್ಮ ಚಿಕ್ಕ ಮಕ್ಕಳ ಆಗಿರಬಹುದು ಸೊ ಈ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸೋದರ ಜೊತೆಗೆ ನೀವು ರಿಸ್ಕನ್ನು ತೆಗೆದುಕೊಳ್ಳಬೇಕು ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು ಎಲ್ಲರಿಗೂ ಕೂಡ ಇಂಪಾರ್ಟೆನ್ಸನ್ನು ಕೊಡಬೇಕು ಜೊತೆಗೆ ನಿಮ್ಮ ಕೆಲಸಕ್ಕೆ ಗೋಲ್ಗೆ ಫ್ಯಾಷನ್ಗೂ ಕೂಡ ಇಂಪಾರ್ಟೆನ್ಸನ್ನು ಟೈಮನ್ನು ಕೊಡಬೇಕು ಸೊ ನೀವು ಸ್ವಲ್ಪ ತಲೆ ಉಪಯೋಗಿಸಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಿ ರಿಲೇಷನ್ಶಿಪ್ಗಳನ್ನ ಚೆನ್ನಾಗಿಟ್ಟುಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡಿ ಎಲ್ಲರೊಂದಿಗೂ ಕೂಡ ಚೆನ್ನಾಗಿರುವ ಸಂಬಂಧಗಳನ್ನು ಬೆಳೆಸಿಕೊಂಡು ಕೆಲಸ ಮಾಡಿದರೆ ಎಂಥದ್ದೇ ದೊಡ್ಡ ರಿಸ್ಕ್ ಇದ್ದರೂ ಕೂಡ ಈಸಿಯಾಗಿ ಸಾರ್ಟ್ ಔಟ್ ಆಗುತ್ತೆ ಸೊ ಈ ರೀತಿ ನಿಮ್ಮ ಜವಾಬ್ದಾರಿಗಳು ಏನೇನು ಅಲ್ಲ ಅವುಗಳನ್ನು ನಿಭಾಯಿಸಿ ನೀವು ರಿಸ್ಕನ್ನು ತೆಗೆದುಕೊಳ್ಳಬೇಕು ಒಂದು ವೇಳೆ ನೀವೇ ನಿಮ್ಮ ಮನೆಯ ಯಜಮಾನರಾಗಿದ್ದರೆ ಅಂದರೆ ಮನೆಯ ಮಗ ಆಗಿದ್ದರೆ ಆ ಟೈಮಲ್ಲಿ ನಿಮ್ಮ ಹೆಗಲ ಮೇಲೆ ನಿಮ್ಮ ತಂದೆ ತಾಯಿಗಳ ಜವಾಬ್ದಾರಿ ಇರುತ್ತದೆ ನಿಮ್ಮ ಹೆಂಡತಿಯ ಜವಾಬ್ದಾರಿ ಇರುತ್ತದೆ ಮಕ್ಕಳ ಜವಾಬ್ದಾರಿ ಇರುತ್ತದೆ ನಿಮ್ಮ ಮನೆಯಲ್ಲಿ ಬ್ರದರು ಸಿಸ್ಟರು ಇದ್ದರೆ ಅವರ ಜವಾಬ್ದಾರಿ ಇರುತ್ತದೆ ಸೊ ನೀವು ಎಲ್ಲದಕ್ಕೂ ಕೂಡ ಯೋಚನೆ ಮಾಡಬೇಕು ಬರೀ ನಿಮ್ಮದೇ ಯೋಚನೆ ಮಾಡೋದಲ್ಲ ಸೊ ತಂದೆ ತಾಯಿಗಳಿಗೆ ಯಾವಾಗ ದುಡ್ಡು ಕೊಡ್ತೀನಿ ಮಕ್ಕಳಿಗೆ ಯಾವಾಗ ಕೊಡ್ತೀನಿ ಹೆಂಡ್ತಿಗೆ ಯಾವಾಗ ಕೊಡ್ತೀನಿ ಬ್ರದರ್ ಸಿಸ್ಟರ್ ಲೈಫಲ್ಲಿ ಏನು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ ಸೊ ಎಲ್ಲದರ ಬಗ್ಗೆ ಥಿಂಕ್ ಮಾಡಿ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ನೀವು ರಿಸ್ಕನ್ನು ತೆಗೆದುಕೊಳ್ಳಬೇಕು ಸೊ ಅಂದಾಗಲೇ ನಿಮ್ಮ ರಿಸ್ಕು ಒಂದು ದಿನ ಹೋಗಿ ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತದೆ ಸೊ ರಿಸ್ಕ್ ತೆಗೆದುಕೊಳ್ಳೋದಿದೆ ಅಂಥೇಳಿ ನೀವು ಎಲ್ಲರೊಂದಿಗೆ ಮುಖ ಮುರುಗಿಸಿಕೊಂಡು ಎಲ್ಲರ ಜೊತೆಗೆ ಸಂಬಂಧಗಳನ್ನು ಕಟ್ ಮಾಡಿಕೊಂಡು ಒಬ್ಬನೇ ಮಾಡ್ತೀನಿ ಅಂತಂದರೆ ನಿಮ್ಮಿಂದ ಏನು ಕಿಸಿಯೋಕ್ಕಾಗಲ್ಲ ಏನೂ ಸಂಪಾದನೆ ಮಾಡೋಕ್ಕಾಗಲ್ಲ ಸೊ ನೀವು ಎಲ್ಲರೊಂದಿಗೆ ಎಷ್ಟು ಚೆನ್ನಾಗಿರ್ತೀರೋ ಅಷ್ಟು ನಿಮಗೆ ಎಮೋಷ್ನಲ್ ಸಾಥ್ ಸಿಗುತ್ತೆ ಎಮೋಷ್ನಲ್ ಸಾಥ್ ಸಿಕ್ಕಾಗ ಸಕ್ಸಸ್ ಸಿಗೋದು ಏನು ದೊಡ್ಡ ಮ್ಯಾಟ್ರೇ ಅಲ್ಲ ಅದಕ್ಕಾಗಿ ಜವಾಬ್ದಾರಿಗಳನ್ನು ನಿಭಾಯಿಸಿ ಜೊತೆಗೆ ರಿಸ್ಕನ್ನು ತೆಗೆದುಕೊಳ್ಳಿ ಸ್ಟೆಪ್ ನಂಬರ್ ತ್ರೀ ಡೆವಲಪ್ ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಪ್ಲ್ಯಾನ್ ವೆಲ್ ಗೆಳೆಯರೆ ನೀವು ಯಾವುದೇ ಒಂದು ಕೆಲಸಕ್ಕಾಗಿ ರಿಸ್ಕನ್ನು ತೆಗೆದುಕೊಳ್ಳುವವರಿದ್ದೀರಾ ಅಂತಂದರೆ ಆ ಕೆಲಸಕ್ಕೆ ಬೇಕಾದ ಎಲ್ಲ ಸ್ಕಿಲ್ಗಳನ್ನು ಮೊದಲೇ ಡೆವಲಪ್ ಮಾಡಿಕೊಳ್ಳಿ ನೀವು ಏನು ಮಾಡಕ್ಕೆ ಹೊರಟಿದ್ದೀರೋ ಅದಕ್ಕಾಗಿ ಏನೇನು ಬೇಕೋ ಅವುಗಳನ್ನೆಲ್ಲ ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿ ಹೊಂದಿಸಿಟ್ಟುಕೊಳ್ಳಿ ಸುಮ್ಮ ಸುಮ್ಮನೆ ರಿಸ್ಕನ್ನು ತೆಗೆದುಕೊಳ್ಳಬೇಡಿ ಸರಿಯಾದ ತಯಾರಿಯೊಂದಿಗೆ ಕ್ಯಾಲ್ಕುಲೇಟೆಡ್ ಎಫರ್ಟ್ಗಳೊಂದಿಗೆ ರಿಸ್ಕನ್ನು ತೆಗೆದುಕೊಳ್ಳಿ ಉದಾಹರಣೆಗೆ ಹೇಳಬೇಕೆಂದರೆ ನನಗೆ ಕಂಪನಿಯನ್ನು ಸ್ಟಾರ್ಟ್ ಮಾಡೋದಿತ್ತು ದೊಡ್ಡ ಲೆವೆಲಲ್ಲಿ ಬಿಸ್ನೆಸ್ ಮಾಡೋದಿತ್ತು ಸೊ ನನಗೆ ಬಿಸ್ನೆಸ್ನ ಬಿ ಕೂಡ ಬರ್ತಾ ಇರಲಿಲ್ಲ ಸೊ ಆವಾಗ ನಾನೇನು ಮಾಡಿದೆ ನನ್ನ ಬಿಸ್ನೆಸ್ಸಿಗೆ ಬೇಕಾದ ಸ್ಕಿಲ್ಗಳೇನು ಫಸ್ಟ್ ಆಫ್ ಆಲ್ ಇಲ್ಲಿ ಫಿಲಮ್ ಮೇಕಿಂಗ್ ಬೇಕಾಗುತ್ತದೆ ಆ್ಯಡ್ ಫಿಲ್ಮ್ಗಳನ್ನು ಶೂಟ್ ಮಾಡಲು ಕ್ಯಾಮ್ರಾ ಆಪ್ರೇಟಿಂಗ್ ಬರಬೇಕು ಫೋಟೋಗ್ರಫಿ ಬರಬೇಕು ವಿಡಿಯೋ ಎಡಿಟಿಂಗ್ ಬರಬೇಕು ಗ್ರಾಫಿಕ್ಸ್ ಡಿಸೈನ್ ಬರಬೇಕು ಆ್ಯಪ್ ಮೇಕಿಂಗ್ ಬರಬೇಕು ವೆಬ್ಸೈಟ್ ಮೇಕಿಂಗ್ ಬರಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಬರಬೇಕು ಇಷ್ಟೆಲ್ಲ ಆದ ನಂತರ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಬರಬೇಕು ಜನರೊಂದಿಗೆ ಕನ್ವಿನ್ಸ್ ಮಾಡಕ್ಕೆ ಬರಬೇಕು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಇಷ್ಟೆಲ್ಲ ಆದ ನಂತರ ಬಿಸ್ನೆಸ್ ಮ್ಯಾನೇಜ್ಮೆಂಟು ಲೀಡರ್ಶಿಪ್ ಇರಬೇಕು ಸೊ ನಾನು ಇಷ್ಟೆಲ್ಲವನ್ನು ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷ ಎಫರ್ಟ್ ಹಾಕಿ ಕಲಿತು ದುಡ್ಡು ಖರ್ಚು ಮಾಡಿ ಹೊರಗಡೆ ಇನ್ಸ್ಟಿಟ್ಯೂಟ್ಗಳಿಗೆ ಜಾಯ್ನ್ ಆಗಿ ಮೆಂಟ್ರ್ಗಳ ಹೆಲ್ಪನ್ನು ತೆಗೆದುಕೊಂಡು ಕಲಿತ ನಂತರ ಕಂಪನಿಯನ್ನು ಸ್ಟಾರ್ಟ್ ಮಾಡಿರುವೆ ಸೊ ಬಿಸ್ನೆಸ್ ಮಾಡೋದಿದೆ ಅಂಥೇಳಿ ಹಾಸಿಗೆಯಿಂದ ಎದ್ದು ಬಂದು ಹಾಗೆ ಸ್ಟಾರ್ಟ್ ಮಾಡಿಲ್ಲ ಸೊ ಎಲ್ಲವನ್ನು ಕಲಿತು ಏನೇನು ಬೇಕೋ ಅವುಗಳನ್ನೆಲ್ಲ ಹೊಂದಿಸಿಕೊಂಡು ಅದಾದ ನಂತರ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ ಸೊ ನೀವು ಕೂಡ ನಿಮ್ಮ ರಿಸ್ಕನ್ನು ತೆಗೆದುಕೊಳ್ಳುವಾಗ ಇಷ್ಟೆಲ್ಲ ಸ್ಕಿಲ್ಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ನಿಮ್ಮ ಕೆಲಸಕ್ಕೆ ಏನೇನು ಬೇಕೋ ಅವುಗಳನ್ನೆಲ್ಲ ಪ್ಲ್ಯಾನ್ ಮಾಡಿ ಅರೇಂಜ್ ಮಾಡಿಟ್ಟುಕೊಳ್ಳಬೇಕು ಸೊ ಶಸ್ತ್ರಾಸ್ತ್ರಗಳಿಲ್ಲದೆ ಯುದ್ಧಕ್ಕೆ ಹೋಗಿ ಏನೂ ಪ್ರಯೋಜನವಿಲ್ಲ ಶಸ್ತ್ರಾಸ್ತ್ರಗಳ ಸಮೇತ ಯುದ್ಧಕ್ಕೆ ಹೋಗಬೇಕು ಅಂದಾಗಲೇ ನೀವು ಯುದ್ಧವನ್ನು ಗೆಲ್ಲೋಕೆ ಸಾಧ್ಯ ಸೊ ನಿಮ್ಮ ಕೆಲಸಕ್ಕೆ ಏನೇನು ಬೇಕೋ ಅವುಗಳನ್ನೆಲ್ಲ ಕಲಿಯಿರಿ ಒಂದು ವೇಳೆ ನಿಮಗೂ ಕೂಡ ನಿಮ್ಮದೇ ಆದ ಸ್ವಂತ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನಲ್ಲಿ ಹಣವನ್ನು ಗಳಿಸುವ ಆಸೆ ಇದ್ದರೆ ನೀವು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಬಹುದು ಒಂದು ವೇಳೆ ನಿಮಗೆ ವಿಡಿಯೋ ಎಡಿಟಿಂಗನ್ನು ಕಲಿಯುವಲ್ಲಿ ಆಸಕ್ತಿ ಇದ್ದರೆ ನೀವು ನಮ್ಮ ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗೆ ಜಾಯ್ನ್ ಆಗಬಹುದು ಮೊಬೈಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ಗೆ ಜಾಯ್ನ್ ಆಗಬಹುದು ಈಗಲೇ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರೋರಿಂಗ್ ಫಿಲಮ್ ಸ್ಕೂಲ್ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ಮತ್ತು ನಿಮಗೆ ಯಾವ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಕೋರ್ಸಿಗೆ ಜಾಯ್ನ್ ಆಗಿ ಮತ್ತೆ ಕಲಿಯಿರಿ ಮೊದಲು ಕಲಿಯಿರಿ ಅನಂತರ ಕೆಲಸ ಮಾಡಿ ಅನಂತರ ದುಡ್ಡು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಾಲೆಜ್ ದೀಸ್ ದ ವೆಪನ್ ಗೆಳೆಯರೇ ಈ ಜ್ಞಾನ ಏನಿದೆಯಲ್ಲ ಅದೇ ನಿಮಗೊಂಥರ ಶಸ್ತ್ರಾಸ್ತ್ರ ಇದ್ದಂತೆ ಆಯುಧ ಇದ್ದಂತೆ ಇದನ್ನು ಸಂಪಾದಿಸಿ ಮತ್ತು ಇದನ್ನು ಸರಿಯಾಗಿ ಪ್ರಯೋಗಿಸಿ ಸ್ಟೆಪ್ ನಂಬರ್ ಫೋರ್ ಡೆವಲಪ್ ಸೆಲ್ಫ್ ಕಾನ್ಫಿಡೆನ್ಸ್ ಗೆಳೆಯರೆ ನೀವು ಯಾವುದೇ ಒಂದು ಕೆಲಸಕ್ಕಾಗಿ ರಿಸ್ಕನ್ನು ತೆಗೆದುಕೊಳ್ಳುವವರಿದ್ದೀರಪ್ಪ ಅಂತಂದರೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಲೇಬೇಕು ಆತ್ಮವಿಶ್ವಾಸ ಇರಲೇಬೇಕು ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಮುಗೀತು ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇದ್ದರೆ ಮುಗೀತು ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಇದ್ದರೆ ಮುಗೀತು ನಿಮ್ಮನ್ನು ಸೋಲಿಸಲು ನಿಮ್ಮನ್ನು ಸಾಯಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಸೊ ನಂಬಿಕೆ ಅನ್ನೋದು ಒಂದು ದೊಡ್ಡ ಆಯುಧ ಇದ್ದಂತೆ ಒಂದು ದೊಡ್ಡ ವೆಫನ್ ಇದ್ದಂತೆ ಸೊ ನಿಮ್ಮನ್ನು ನೀವು ನಂಬಿ ನೀವು ನಿಮ್ಮ ಲೈಫಲ್ಲಿ ಖಂಡಿತವಾಗಿಯೂ ಗೆದ್ದೆ ಗೆಲ್ತೀರಾ ನಂಬಿಕೆಯೊಂದಿಗೆ ಮುಂದೆ ಸಾಗಿ ಸ್ಟೆಪ್ ನಂಬರ್ ಫೈವ್ ಸೆಟ್ ಕ್ಲಿಯರ್ ಗೋಲ್ ಆ್ಯಂಡ್ ಕ್ಲಿಯರ್ ವಿಜನ್ ಗೆಳೆಯರೆ ನೀವು ಯಾವ ಕೆಲಸಕ್ಕಾಗಿ ರಿಸ್ಕನ್ನು ತೆಗೆದುಕೊಳ್ತಾ ಇದ್ದೀರಲ್ಲ ಆ ಕೆಲಸದ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಗೋಲ್ ಇರಬೇಕು ಕ್ಲಿಯರ್ ಆದ ವಿಜನ್ ಇರಬೇಕು ಇವತ್ತು ನೀವು ಎ ಹಾಕ್ತೀನಿ ಅನ್ನೋದು ಮತ್ತೊಂದಿನ ಬಿ ಹಾಕ್ತೀನಿ ಅನ್ನೋದು ಮತ್ತೊಂದಿನ ಸಿ ಹಾಕ್ತೀನಿ ಅನ್ನೋದು ಮತ್ತೊಂದಿನ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂಥೇಳಿ ಎಲ್ಲ ಅಡಾಡೋದು ಮಾಡಿದರೆ ನಿಮ್ಮ ಕೈಯಿಂದ ಏನೂ ಕಿಸಿಯೋಕ್ಕಾಗಲ್ಲ ಅದಕ್ಕಾಗಿ ನೀವು ನಿಮ್ಮ ಕೆಲಸದ ರಿಲೇಟೆಡಾಗಿ ಕ್ಲಿಯರ್ ಕಟ್ ಆದ ಗೋಲನ್ನು ಸೆಟ್ ಮಾಡಿ ನನಗೇನು ಬೇಕು ನಾನು ಏನನ್ನು ಅಚೀವ್ ಮಾಡಕ್ಕೆ ಹೊಂಟಿದ್ದೀನಿ ಎಂಬುದು ನಿಮ್ಮ ಮೈಂಡಲ್ಲಿ ಕೂಡ ಕ್ಲಿಯರ್ ಆಗಿರಬೇಕು ಮತ್ತು ಅದನ್ನು ಒಂದು ವೈಟ್ ಪೇಪರ್ನಲ್ಲಿ ಬರೆದು ಪ್ರಿಂಟ್ ತೆಗೆಸಿ ಗೋಡೆ ಮೇಲೆ ಅಂಟಿಸಿರಬೇಕು ಪ್ರತಿದಿನ ಪ್ರತಿಕ್ಷಣ ನೀವು ನಿಮ್ಮ ಗೋಲನ್ನು ನೋಡಬೇಕು ಕನ್ಫ್ಯೂಸ್ಡ್ ಆಗಿರುವ ಗೋಲ್ಗಳನ್ನು ಸೆಟ್ ಮಾಡಬೇಡಿ ಕನ್ಫ್ಯೂಸ್ಡ್ ಆಗಿರುವ ವಿಜನ್ಗಳನ್ನು ಸೆಟ್ ಮಾಡಬೇಡಿ ಕ್ಲಿಯರ್ ಕಟ್ ಆಗಿರುವ ಗೋಲನ್ನು ವಿಜನನ್ನು ಸೆಟ್ ಮಾಡಿ ನೀವು ಗೆದ್ದೆ ಗೆಲ್ತೀರಾ ನಿಮ್ಮ ಗೋಲು ಮತ್ತು ವಿಜನ್ ಎಷ್ಟು ಕ್ಲಿಯರ್ ಆಗಿರುತ್ತದೆಯೋ ಅಷ್ಟು ಬೇಗನೆ ನಿಮಗೆ ಸಕ್ಸಸ್ ಸಿಗುತ್ತದೆ ಅಷ್ಟು ಸ್ಟ್ರೆಂತ್ ನಿಮ್ಮಲ್ಲಿ ಜನರೇಟ್ ಆಗುತ್ತದೆ ಅದಕ್ಕಾಗಿ ಕ್ಲಿಯರ್ ಆಗಿರುವ ಗೋಲ್ಗಳನ್ನು ಸೆಟ್ ಮಾಡಿ ಓಕೆ ಗೆಳೆಯರೆ ಫೈನ್ ಈ ಐದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ ನಿಮಗೆ ರಿಸ್ಕ್ ತೆಗೆದುಕೊಳ್ಳೋದು ಹೇಗಂತ ಗೊತ್ತಾಗುತ್ತದೆ ನಾನು ನನ್ನ ಲೈಫಲ್ಲಿ ಪ್ರತಿದಿನ ರಿಸ್ಕನ್ನು ತೆಗೆದುಕೊಳ್ಳುವೆ ಏಕೆಂದರೆ ನನ್ನ ಬಿಸ್ನೆಸ್ಸನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಯ್ಯೋದು ನನ್ನ ಟಾರ್ಗೆಟ್ ಆಗಿದೆ ಸೊ ಇದರ ಜೊತೆಗೆ ನಮ್ಮ ಏಳೆಂಟು ಸ್ಟಾರ್ಟಪ್ಸ್ಗಳಿವೆ ಬಿಸ್ನೆಸ್ಸಸ್ಗಳಿವೆ ಎಲ್ಲವನ್ನು ಕೂಡ ಸಕ್ಸಸ್ಫುಲ್ ಮಾಡೋದು ನಮ್ಮ ಗುರಿಯಾಗಿದೆ ಅದಕ್ಕಾಗಿ ನಾವು ಪ್ರತಿದಿನ ಪ್ರತಿ ಕ್ಷಣ ನಗ್ನಗ್ತಾ ಖುಷಿ ಖುಷಿಯಾಗಿ ರಿಸ್ಕನ್ನು ತೆಗೆದುಕೊಳ್ತಾ ಇದ್ದೀವಿ ಸೊ ನೀವು ಕೂಡ ರಿಸ್ಕನ್ನು ತೆಗೆದುಕೊಳ್ಳಿ ನೀವು ರಿಸ್ಕನ್ನು ಎಲ್ಲಿ ತನಕ ತೆಗೆದುಕೊಳ್ಳಲ್ಲವೋ ಅಲ್ಲಿ ತನಕ ನೀವು ಲೈಫಲ್ಲಿ ಮುಂದೆ ಬರಲ್ಲ ರಿಸ್ಕನ್ನು ತೆಗೆದುಕೊಳ್ಳಿ ಮುಂದೆ ಬನ್ನಿ ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಒಂದು ವೇಳೆ ನೀವು ಹೊಸಬರಾಗಿದ್ದರೆ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು